ಅಧ್ಯಕ್ಷರೇ, ತಾವು ಬಹುತೇಕ ರೈತ ಕುಟುಂಬದಿಂದ ಬಂದಂತವ್ರು. ನನ್ನ ಮತ ಕ್ಷೇತ್ರ ಬಸವ ಕಲ್ಯಾಣ್, ನಿಮ್ಮ ಮೇಲೆ ಏನಿದೆ ವಚನಗಳ ಗಾರುಡಿಗ, ವಿಶ್ವಗುರು ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರ ನೆಲದಿಂದ ಬಂದಂತ ನಾನು ಶಾಸಕ ಅಧ್ಯಕ್ಷರೇ. ನನ್ನ ಮತ ಕ್ಷೇತ್ರದೊಳಗ ಒಂದು ಮೋರ್ಕಂಡಿ ಅಂತಕ್ಕಂತ ಒಂದು ಗ್ರಾಮ ಇದೆ ಅಧ್ಯಕ್ಷರೇ. ನೋಡ್ರಿ ಅಧ್ಯಕ್ಷರೇ, ನಿಮ್ಗೆ ಆಶ್ಚರ್ಯ ಅನ್ನಿಸ್ತೋ, ಸಾಕಷ್ಟು ಹಿರಿಯ ಸಚಿವರ ಇಲ್ಲಿ. ಮೋರ್ಕಂಡಿ ಅಂತಕ್ಕಂತ ಗ್ರಾಮದಲ್ಲಿ ಗಂಡ ಹೆಂಡತಿ ಇಬ್ಬರು ಅಧ್ಯಕ್ಷರೇ, ಬಡವರು, ವಯಸ್ಸಾದಂತ ತಾಯಿ ತಂದಿ, ಒಂದು ಎಕರೆ ಹೊಲ ಇಲ್ಲ. ಮೋರ್ಕಂಡಿ ಗ್ರಾಮದ ಬಾಜು ಒಂದು ಹೊಲದೊಳಗೆ ಕೆಲಸ ಮಾಡ್ಲತ್ತಾರ ಅಧ್ಯಕ್ಷರೇ. ಒಂದು ಪತ್ರದ ಟಿನ್ ಶೆಡ್ ಅದ ಅಧ್ಯಕ್ಷರೇ, ಅದ್ರ ಎದುರು ಒಂದು ಚಪ್ಪರ ಅಧ್ಯಕ್ಷರೇ. ಆ ಚಪ್ಪರದ ಎರಡು ಹೊರಸಿನ ಮೇಲ ಏನ ಅಧ್ಯಕ್ಷರೇ, ಅವ್ರ ತಾಯಿ ತಂದಿ, ಅವನಿಗೆ ಅಧ್ಯಕ್ಷರೇ ಆರು ಹೆಣ್ಮಕ್ಳು ಅಧ್ಯಕ್ಷರೇ, ಸತ್ಯ ನಡೆದಂತ ಘಟನೆ. ಆರು ಹೆಣ್ಮಕ್ಳು ಕಳೆದ ಸಲ ಅತಿಯಾದ ಮಳೆಗಾಲದಿಂದ ಆ ಮನುಷ್ಯ ಬಾವಿಗೆ ನೀರು ತರ್ಲಿಕ್ಕೆ ಹೋತಾನೆ ಅಧ್ಯಕ್ಷರೇ. ಅವನಿಗೆ ಫೇಪ್ರಿ ಅಂತಕ್ಕಂತ ರೋಗಿತ್ತು ಅಧ್ಯಕ್ಷರೇ. ಫೇಪ್ರಿ ಅಂದ್ರೆ ಇಂಗ್ಲಿಷ್ ನೊಳಗ ಸಿಜೂರ್ ಅಂತ ಏನಂತಾರೆ, ಫೇಪ್ರಿ ಅಧ್ಯಕ್ಷರೇ. ಅದು ನೀರ ಫೇಪ್ರಿ ಇದ್ದವ್ರಿಗೆ ಅಟ್ರಾಕ್ಟ್ ಬರ್ತಂತ ಅಧ್ಯಕ್ಷರೇ, ಕಾಲಿ ಜಾರಿ ಸತ್ತು ಹೋಗ್ತಾನೆ ಅಧ್ಯಕ್ಷರೇ. ಕಾಲಿ ಜಾರಿ ಸತ್ತು ಹೋಗ್ತಾನ, ಹೊರಸಿನ ಮೇಲೆ ತಾಯಿ ತಂದೆ ಹೆಣತಿಯಳ ಅಧ್ಯಕ್ಷರೇ, ಈಳುಗಣ್ಣು ಹೋಗ್ತಾವ ಆರಾದ್ರೆ ಕಿಕ್ ಕಣ್ ಕಾಣಲ್ಲ. ಆರು ಹೆಣ್ಮಕ್ಕಳು ಆ ಕುಟುಂಬಕ್ಕೆ ಹೋಗಿ ನಾನು ಸಾಂತ್ವನ ಹೇಳ್ತೀನಿ ಅಧ್ಯಕ್ಷರೇ. ಇವತ್ತು ಬೆಳಗ್ಗೆ ಶಾಸಕರಿಗೆ ವಿಮಾನದ ಟಿಕೆಟ್ ಕೊಡ್ರಿ ಅಂತ ಹೇಳಿ ನಮ್ಮ ಯತ್ನಾಳಗೌಡರು ಹೇಳಿದ್ರು, ನಾನು ಸ್ವಾಗತ ಮಾಡ್ತೇನೆ ಅಧ್ಯಕ್ಷರೇ. ಶಾಸಕರಿಗೆ ತಾವು ನಾನೇನ್ ನೋವು ಅನುಭವಿಸ್ತೀನೋ ಎಲ್ಲ ಶಾಸಕರು ಅನುಭವಿಸ್ತೀರಿ ಅಂತ ನಾನು ತಿಳ್ಕೊತೀನಿ ಅಧ್ಯಕ್ಷರೇ. ಅಂತಾವ್ ಯಾರು ಆರು ಹೆಣ್ಮಕ್ಳಿಗೆ ತಗೊಂಡು ತಾಯಿ ತಂದಿಗೆ ತಗೊಂಡು ಕಷ್ಟದೊಳಗೆ ವಾಸನೆ ಮಾಡ್ತಾ ಇದ್ದಾರೋ ಅಂತವ್ರಿಗೆ ಒಂದು ಮನೆ ಕೊಡ್ಲಕ್ ನಮಗ್ ಶಕ್ತಿ ಇಲ್ಲಲ್ಲಪ್ಪ ದೇವ್ರೆ ಅಂತ ಹೇಳಿ ನಮಗ್ ನೋವಾಗ್ತದೆ ಅಧ್ಯಕ್ಷರೇ. ತಾವು ಶಾಸಕರಿಗೆ ಒಂದು 200 ಮನೆ 300 ಮನೆ ವರ್ಷಿಗೆ ಯಾರ ಅತ್ಯಂತ ಕಷ್ಟದೊಳಗರ, ಯಾರ ಅತ್ಯಂತ ನೋವಿನೊಳಗರ, ಅವ್ರಿಗೆ ಮನೆ ಕೊಡ್ಲಕ್ ನಮಗ್ ಶಕ್ತಿ ಬೇಕಲ್ಲ ಅಧ್ಯಕ್ಷರೇ. ಅಧ್ಯಕ್ಷರೇ, ಆ ಕುಟುಂಬಕ್ಕೆ ನಾನು ನನ್ನ ಕಣ್ಣ ನೀರು ಹಾಕಿ ಒಂದು ವರ್ಷಕ್ಕಾದಷ್ಟು ಅವ್ರಿಗೆ ಅನಾಜ ಬಟ್ಟಿ ಬರಿ ಕೊಟ್ಟಿನ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ಇಂಥ ಕಷ್ಟದ ಪ್ರಸಂಗಗಳನ್ನ ಕಂಡು ಇಂಥ ಸಾವಿನ ನೋವಿನ ಕಥೆಗಳನ್ನ ಸಾಕಷ್ಟು ನೋಡಿ ಈ ಮನೆಯ ಹಿರಿಯ ಸದಸ್ಯರಾದಂತ ಮಹಾದೇವ್ ಬಣಕಾರ್ ಅವರು ಅಧ್ಯಕ್ಷರೇ, ಮಹಾದೇವ್ ಬಣಕಾರ್ ಅವರು ಗಂಡ ಸತ್ತಿಹನು ಅಧ್ಯಕ್ಷರೇ, ಗಂಡ ಸತ್ತಿಹನು ಅತ್ಯಾರೆ ಹುಚ್ಚಿ, ಗಂಡ ಸತ್ತಿಹನು ಅತ್ಯಾರೆ ಹುಚ್ಚಿ, ಮಾವಂಗೆ ಇಳಿ ವಯಸ್ಸು, ನಾದಿನಿ ಅರಿಮನದವಳು, ಮನೆಯ ಮಗಳು ಗಂಡ ಬಿಟ್ಟವಳು, ಮನೆ ಆಳು ಕೊಳ್ಳೆ ಹೊಡೆಯುವ ಕಳ್ಳ, ಇಂಥ ಮನೆಯ ಸೊಸೆ ನಾನು. ನನಗೂ ಯೌವನದ ರೂಪ ಮಧುವಂತಿಕೆ, ನನಗೂ ಯೌವನದ ರೂಪ ಮಧುವಂತಿಕೆ, ಗಂಡ ಸತ್ತವಳೆಂದು ಕಂಡ ಕಂಡವರ ಕಣ್ಣು, ನಾನಾವ ಠಾವಿನಳು ಶೀಲವಂತೆಯಾಗಿರ್ಲಿ ಹೇಳ ಅಂತಕ್ಕಂತ ಮಹಾದೇವ ಬಣಕಾರ ಅವರ ಮಾತುಗಳು ನಿಜವಾಗ್ನೂ ನನಗ ಬಹಳ ಇಂದಿಗೆ ಅವೆಷ್ಟು ಪ್ರಸ್ತುತ ಅಂತಕ್ಕಂಥದ್ದು ನನಗೆ ನೆನಪಿಗೆ ಬರ್ತದೆ ಅಧ್ಯಕ್ಷರೇ. ಅಧ್ಯಕ್ಷರೇ 5 ನಿಮಿಷ, ನಾಲ್ಕು ನಿಮಿಷ ಅಧ್ಯಕ್ಷರೇ, ಅಧ್ಯಕ್ಷರೇ ಬರೀ 4 ನಿಮಿಷ ಮುಗಿತ ಅಧ್ಯಕ್ಷರೇ, ಬರೀ 3 ನಿಮಿಷ ಮುಗಿಸ್ತೀನಿ ಅಧ್ಯಕ್ಷರೇ, ಮುಗಿತೀನಿ 3 ನಿಮಿಷ. ನಾನು ಆ ಕ್ಷೇತ್ರದಲ್ಲಿ ಎಂಎಲ್ಎ ಆಗಿ ಬಂದವನು ಅಧ್ಯಕ್ಷರೇ, ಚೆನ್ನಾಗಿ ಗುರುತಿದೆ, ದಯವಿಟ್ಟು ಸಾಕು ಸ್ಟಾಪ್ ಮಾಡ್ರಿ ಅಧ್ಯಕ್ಷರೇ. 3 ನಿಮಿಷ ಅಧ್ಯಕ್ಷರೇ, ತಾವು 3 ನಿಮಿಷ ಮುಗಿಸ್ತೀನಿ ಅಧ್ಯಕ್ಷರೇ. ನಾನು ಮೊಟ್ಟಕ್ ಮಾಡ್ತೀನಿ ಅಧ್ಯಕ್ಷರೇ, ನಾನು ಮೊಟ್ಟಕ್ ಮಾಡ್ತೀನಿ, ನಾನು ಮುಗಿಸ್ಲಕ್ಕೆ ಬರ್ತೀನಿ ಅಧ್ಯಕ್ಷರೇ. ಯಾಕಂದ್ರೆ ತಾವು ಇಷ್ಟು ಬ್ಯಾಡ್ ಅಂದಾಗ ನಾನು ಮಾತಾಡೋದು ಸರಿಯಲ್ಲ, ನಂಗು ಶೋಭೆ ತರ ಮಾತಾಡ್ತಕ್ಕಂತ ಚಪ್ಪಲಕ್ ಮಾತಾಡ್ಬೇಕಂತಿಲ್ಲ ಅಧ್ಯಕ್ಷರೇ, ನಾನು ಮಾತಾಡಿ ಚಪ್ಪಾಳೆ ತರಿಸ್ಕೋಬೇಕಂತ ಮಾತಾಡ್ತಕ್ಕಂತ ಹಂಬಲನು ನನಗಿಲ್ಲ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ಸಾಕಷ್ಟು ಸಮಸ್ಯೆಗಳು ಅಧ್ಯಕ್ಷರೇ. ದಯಮಾಡಿ ಕಾಂಗ್ರೆಸ್ಸಿನ ಸರ್ಕಾರದ ಉಪಮುಖ್ಯಮಂತ್ರಿಗಳು, ಹಿರಿಯ ಮಂತ್ರಿಗಳು, ಇವತ್ತ ಸಾಕಷ್ಟು ಜನ ಇದ್ದಿದ್ದು ನನ್ನ ಭಾಗ್ಯ. ದಯಮಾಡಿ ಕಲ್ಯಾಣ ಕರ್ನಾಟಕ ಅಲ್ಲಿಯ ಜನರ ಬಗ್ಗೆ ದಯಮಾಡಿ ತಾವೆಲ್ಲರೂ ಅವರಿಗಾಗಿ ನಾವು ಹೇಳ್ತೀವಿ ಅಧ್ಯಕ್ಷರೇ. ವುಮೆನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಶಿಕ್ಷಣ, ಆರೋಗ್ಯ, ಜೀವನದ ಮಟ್ಟ ಏನಿದೆ ಅಧ್ಯಕ್ಷರೇ ನಮ್ಮ ಪರಿಸ್ಥಿತಿ. ಆ ಕರೋನಾದಿಂದ ಆ ಶಾಲೆಗಳಿಗೆ ಹೋಗ್ತೀವಿ ಅಧ್ಯಕ್ಷರೇ, ಒಂದು ಶಾಲೆ ರಿಪೇರಿ ಮಾಡಿಸ್ತಕ್ಕಂತ ಶಕ್ತಿ ಒಬ್ಬ ಶಾಸಕನಿಗಿಲ್ಲ ಅಧ್ಯಕ್ಷರೇ. ನಿಜವಾಗಿ ನನಗೆ ನೋವು ಅನಿಸ್ತದೆ ಅಧ್ಯಕ್ಷರೇ, ಏನಪ್ಪ ಯಾಕರೆ ಎಂಎಲ್ಎ ಆದೆ ಅಂತ ಹೇಳಿ ಒಂದೊಂದ್ಸಲ ನೋವಾಗ್ತದೆ ಅಧ್ಯಕ್ಷರೇ. ಅದಕ್ಕೆ ದಯಮಾಡಿ ನಾನು ಕಾಂಗ್ರೆಸ್ಸಿನ ಹಿರಿಯ ನಾಯಕರಿಗೆ, ನಮಗೂ ಆಸೆ ಇದೆ, ನಮಗೂ ಆಕಾಂಕ್ಷೆಗಳಿವೆ. ಯಾವ ರೀತಿ ಬೆಂಗಳೂರಿನ ಜನ, ಮೈಸೂರಿನ ಜನ, ಮಂಗಳೂರಿನ ಜನ ಯಾವ ರೀತಿ ಬದುಕನ್ನ ನಡೆಸ್ತಾರೋ ಅಧ್ಯಕ್ಷರೇ,
ಅವರು ಹೊಳಗಿ ಉಂತಾರಂದ್ರೆ ನನಗೆ ಚಜ್ಜಿ ರೊಟ್ಟಿನೇ ಬೇಕಲ್ಲ ಅಧ್ಯಕ್ಷರೇ, ಅವ್ರು ಹೊಳಗಿ ಉಂತಾರಂದ್ರೆ ನಾನು ಉಪವಾಸ ಮಾಡ್ಕೋಬೇಕ ಅಧ್ಯಕ್ಷರೇ, ಇದು ನ್ಯಾಯನ ಅಧ್ಯಕ್ಷರೇ? ನನಗೇನು ಯಾವುದೇ ರೀತಿ ದಕ್ಷಿಣ ಕರ್ನಾಟಕದವರು ಖುಷಿ ಇದ್ದಿದ್ದು ನನಗೆ ಬಹಳ ಖುಷಿ ಇದೆ, ಚಿಂತೆ ಇಲ್ಲ. ಅವ್ರು ನಮ್ಮವರು, ತುಪ್ಪ ಚೆಲ್ಲರು ಹುಟ್ಟಿಯಾಗ ಚೆಲ್ಲರು ಅಂತಿಕೊಳ್ತೀನಿ ಅಧ್ಯಕ್ಷರೇ, ನನಗೇನಾದ್ರು ಬೇಜಾರಿಲ್ಲ. ಅದಕ್ಕಾಗಿ ಕಲ್ಯಾಣ ಕರ್ನಾಟಕದ ಬಗ್ಗೆ ದಯಮಾಡಿ ಅಲ್ಲಿನ ಒಬ್ಬ ಶಾಸಕನಾಗಿ, ಮತ್ತು ವಿಶೇಷವಾಗಿ ಅಧ್ಯಕ್ಷರೇ ನನಗೆ ಗರ್ವ ಇದೆ, ನಾನು ಬಸವ ಕಲ್ಯಾಣ ಶಾಸಕ, ಈ ಜಗತ್ತಿಗೆ ಮೊದಲ ಪಾರ್ಲಿಮೆಂಟ್ ಕೊಟ್ಟಂತ ನೆಲದ ಶಾಸಕ, ನಾನು ಈ ಜಗತ್ತಿಗೆ ದಾಸೋಹದ ದಾರಿಯನ್ನ ತೋರಿಸಿದಂತ ಶ್ರೇಷ್ಠ ಭೂಮಿಯ ಶಾಸಕ ನಾನು. ಸಮಾಜದ ನಿರ್ಮಾಣಕ್ಕಾಗಿ ಸಾವಿರಾರು ಜನ ಶರಣರು ಪ್ರಾಣ ಕೊಟ್ಟಂತ ಭೂಮಿಯ ಶಾಸಕ ನಾನು ಅಧ್ಯಕ್ಷರೇ. ಅದಕ್ಕಾಗಿ ನಾನು ಕೈ ಮುಗಿತೇನೆ. ಸಾಕಷ್ಟು ಜನ ಮಾತಾಡಿದ್ದಾರೆ, ಅದಕ್ಕಾಗಿ ಹೇಳ್ತಾರೆ ಅಧ್ಯಕ್ಷರೇ, ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಬಹುದೇ? ಏರಿ ನೀರುಂಬಳೆ ಬೇಲಿ ಕೈಯ ಮೇವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಳೆ, ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವಡೆ, ನಾನಾರಿಗೆ ದೂರಲಿ ಕೂಡಲ ಸಂಗಮ ದೇವ. ಅಧ್ಯಕ್ಷರೇ ನನಗೆ ವಿಶ್ವಾಸ ಇದೆ, ನಮ್ಮ ನಾಯಕರು ಹಿರಿಯ ನಾಯಕರು ಸಾಕಷ್ಟು ರಾಜಕಾರಣದ ಅನುಭವ ಇರತಕ್ಕಂಥವ್ರು. ಈ ಉತ್ತರ ಕರ್ನಾಟಕದ ಚರ್ಚೆಯಿಂದ ಇವತ್ತು ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ಚರ್ಚೆಯ ಆಧಾರವನ್ನು ಇಟ್ಕೊಂಡು ಉತ್ತರ ಕರ್ನಾಟಕಕ್ಕೆ ನ್ಯಾಯ ಸಿಕ್ಕುವಂತಕ್ಕಂಥ ಭರವಸೆ ಇದೆ ಅಧ್ಯಕ್ಷರೇ. ನಾನು ಜಾಸ್ತಿ ಟೈಮ್ ತೊಗೊಂಬಲ್ಲ, ಒಂದೇ ಸಣ್ಣ ವಿಷಯ ಹೇಳಿ ಮುಗಿಸ್ತೀನಿ ಅಧ್ಯಕ್ಷರೇ. ನಾನು ಒಂದೇ ಸಣ್ಣ ವಿಷಯ ಹೇಳಿ ಅಧ್ಯಕ್ಷರೇ, ಬಸವ ಕಲ್ಯಾಣದ ತಾಲೂಕು ಆಸ್ಪತ್ರೆ ಅಧ್ಯಕ್ಷರೇ, ತಾವೆಲ್ಲರೂ ದಯಮಾಡಿ ಗಮನ ಕೊಟ್ಟು ಕೇಳ್ಬೇಕು ಅಧ್ಯಕ್ಷರೇ, ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ. ಬಸವ ಕಲ್ಯಾಣ ತಾಲೂಕು ಆಸ್ಪತ್ರೆಯಲ್ಲಿ ಅಧ್ಯಕ್ಷರೇ ಅಲ್ಲಿಯ ತಾಲೂಕಾ ಹೆಲ್ತ್ ಆಫೀಸರ್ ಕೊಟ್ಟಂತ ವರದಿ ಅಧ್ಯಕ್ಷರೇ, ನವೆಂಬರ್ ತಿಂಗಳಿಂದ ಕ್ಷಮಿಸಬೇಕು, ಏಪ್ರಿಲ್ ತಿಂಗಳಿಂದ ನವೆಂಬರ್ ತಿಂಗಳ ತನಕ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಏನು ವರದಿ ಕೊಟ್ಟಿದ್ದಾರೆ ಅಧ್ಯಕ್ಷರೇ? ಅಲ್ಲಿ ಡೆಲಿವರಿ ಆಗಿದ್ದು ಎಷ್ಟಪ್ಪ ಅಂದ್ರೆ 1800 ಅಧ್ಯಕ್ಷರೇ. ನನ್ನ ತಾಲೂಕು ಆಸ್ಪತ್ರೆದವರು ಏಪ್ರಿಲ್ ಇಂದ ನವೆಂಬರ್ ವರೆಗೆ 1800 ಡೆಲಿವರಿ ಆಗಿದೆ ಅಧ್ಯಕ್ಷರೇ. ಅದರಲ್ಲಿ 207 ಮಾತ್ರ ಸೀಸರಿನ್ ಆಗಿದೆ. ಔಟ್ ಆಫ್ 1800 207 ಅಷ್ಟೇ ಸೀಸರಿನ್ ಆಗಿದೆ ಅಧ್ಯಕ್ಷರೇ. ಅಧ್ಯಕ್ಷರೇ ಸೇಮ್ ಮಂತದೊಳಗೆ ಅಧ್ಯಕ್ಷರೇ ಪ್ರೈವೇಟ್ ಹಾಸ್ಪಿಟಲ್ದೊಳಗೆ 940 ಡೆಲಿವರಿ ಆಗಿದೆ ಅಧ್ಯಕ್ಷರೇ, 608 ಸೀಸರಿನ್ ಆಗಿದೆ ಅಧ್ಯಕ್ಷರೇ. ತಾಲೂಕಾ ಹೆಲ್ತ್ ಆಫೀಸರ್ ಕೊಟ್ಟಂತ ವರದಿ ನಿಜವಾಗ್ನು ನಾವೇನು ಮನುಷ್ಯರಿದ್ದೇವ? ನಮ್ಮ ಹೆಣ್ಮಕ್ಕಳ ರೈತರ ಕುಟುಂಬದ ಹೆಣ್ಮಕ್ಕಳ ಹೊಟ್ಟೆ ಕೊಯ್ದು ದುಡ್ಡು ಮಾಡ್ತಾ ಇದ್ದಾರಲ್ಲ ಅಧ್ಯಕ್ಷರೇ, ದಯಮಾಡಿ ಇದ್ರ ಮೇಲೆ ವಿಶೇಷವಾಗಿ ಹೆಲ್ತ್ ಮಿನಿಸ್ಟರ್ ಇದ್ರೆ ಒಳ್ಳೇದಾಗ್ತಿತ್ತು ಅಧ್ಯಕ್ಷರೇ, ಇದು ಅವ್ರ ಗಮನಕ್ಕೆ ಬರ್ತದೆ ಅಂತಕ್ಕಂಥದ್ದು ನನಗೆ ಭರವಸೆ ಇದೆ ಅಧ್ಯಕ್ಷರೇ. ಈ ವಿಷಯದೊಳಗೆ ನನಗೆ ನ್ಯಾಯ ಕೊಡಿಸ್ತಿರಂತಕ್ಕಂಥ ಭರವಸೆ ಇದೆ ಅಧ್ಯಕ್ಷರೇ. ಹಾಗಾಗಿ ವಿಶೇಷವಾಗಿ ಅಧ್ಯಕ್ಷರೇ ನಮ್ಮ ಈ ರಾಜ್ಯದ ಕ್ರಿಯಾಶೀಲ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಇಲ್ಲಿದ್ದಾರೆ ಅಧ್ಯಕ್ಷರೇ. ಕೊನೆಯದಾಗಿ ಅಧ್ಯಕ್ಷರೇ ಒಂದೇ ನಿಮಿಷದಲ್ಲಿ ಮುಗಿಸ್ತೀನಿ ಅಧ್ಯಕ್ಷರೇ, ಬಸವ ಕಲ್ಯಾಣದಲ್ಲಿ ಕೋಂಗಳಿ ಏತ ನೀರಾವರಿ ಅಧ್ಯಕ್ಷರೇ, ನಾನು ಆ ಸರ್ಕಾರ ಈ ಸರ್ಕಾರ ಯಾವ್ದ್ರ ಮೇಲೆ ಟೀಕೆ ಟಿಪ್ಪಣಿ ಆಗಲಿ ನಾನು ಆರೋಪ ಮಾಡ್ತಾ ಇಲ್ಲ ಅಧ್ಯಕ್ಷರೇ. ನನಗೇನು ಬೇಕು ಅಧ್ಯಕ್ಷರೇ? ನೀರು ಬೇಕು, ನನ್ನ ರೈತರು ಸುಖವಾಗಿರಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೇನೆ ಅಧ್ಯಕ್ಷರೇ. ಕೋಂಗಳಿ ಲಿಫ್ಟ್ ಇರಿಗೇಷನ್ ಅಧ್ಯಕ್ಷರೇ 306 ಕೋಟಿ ಕೋಂಗಳಿ ಲಿಫ್ಟ್ ಇರಿಗೇಷನ್ ಅಧ್ಯಕ್ಷರೇ. ಅಧ್ಯಕ್ಷರೇ ಅದಕ್ಕೆ ವರ್ಕ್ ಆರ್ಡರ್ ಕೊಟ್ಟಿದ್ದು ಯಾವಾಗಂದ್ರೆ ಅಧ್ಯಕ್ಷರೇ 26 ಮಾರ್ಚ್ 2018 ವರ್ಕ್ ಆರ್ಡರ್ ಕೊಟ್ಟರು ಅಧ್ಯಕ್ಷರೇ. 306 ಕೋಟಿ ರೂಪಾಯಿ ವೆಚ್ಚದ ಕೋಂಗಳಿ ಏತ ನೀರಾವರಿ ಬಸವ ಕಲ್ಯಾಣ ವಿಧಾನಸಭಾ ಮತ ಕ್ಷೇತ್ರದ 18 ಕೆರೆಗಳು ತುಂಬಬೇಕು, ರೈತರ ಹೊಲಕ್ಕೆ ನೀರು ಹೋಗಬೇಕು, ರೈತರಿಗೆ ಅನುಕೂಲ ಆಗ್ಬೇಕಂತಕ್ಕಂಥ ಉದ್ದೇಶದಿಂದ ಇವತ್ತು 2018 306 ಕೋಟಿ ಟೆಂಡರ್ ಕದ್ದಿತ್ತು ಅಧ್ಯಕ್ಷರೇ. ಇವತ್ತಿಗೂ ಕೂಡ ಆ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ ಅಧ್ಯಕ್ಷರೇ, ಒಂದು ಕೆರೆನೂ ತುಂಬಿಲ್ಲ ಅಧ್ಯಕ್ಷರೇ. ಅದಕ್ಕಾಗಿ ದಯಮಾಡಿ ತಾವು ಕ್ರಿಯಾಶೀಲ ಉಪಮುಖ್ಯಮಂತ್ರಿಗಳು ದಯಮಾಡಿ ತಾವು ಒಂದು ಫೋನ್ ಮಾಡಿದ್ರ ಆ ಕೆಲಸ ನಂದು ಆಗ್ತದೆ ಅಧ್ಯಕ್ಷರೇ. ಯಾರೋ ಮಂಗಳೂರಿನ ಒಬ್ರು ಓಸಿಯನ್ ಕಾಂಟ್ರಾಕ್ಟರ್ ಅಂತ ಅಧ್ಯಕ್ಷರೇ, ಇವತ್ತಿಗೆ ಅವ್ರ ಮುಖಾನು ನೋಡಿಲ್ಲ ನಾನು, ಓಸಿಯನ್ ಕಾಂಟ್ರಾಕ್ಟರ್. ಅದಕ್ಕೆ ಆ ವಿಷಯವನ್ನು ಹೇಳ್ತಾ ಇದ್ದೀನಿ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾನು ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ, ಬರಗಾಲ ಇದೆ, ಹಾಗಾಗಿ ಬಸವ ಕಲ್ಯಾಣಕ್ಕೆ ತಾವು ನ್ಯಾಯ ಕೊಡಿಸ್ತೀರಿ. ಉತ್ತರ ಕರ್ನಾಟಕ